ಇದೇ 16ರಂದು ಅಂದರೆ ಮೇ 16ರಂದು ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಈ ವಿಶೇಷ ಚಂದ್ರಗ್ರಹಣವು ರಕ್ತಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ನಡೆಯುತ್ತಿದೆ. ಬನ್ನಿ, ಈ ಬಾರಿ ನಡೆಯುತ್ತಿರುವ ಈ 2022ರ ಮೊದಲ ಚಂದ್ರಗ್ರಹಣವಾಗಿದ್ದು ಈ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಯಾವ ಫಲ ಹಾಗೂ ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳು ಮತ್ತು ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರವಾಗುತ್ತದೆ ಹಾಗೂ ಕರ್ನಾಟಕದಲ್ಲಿ ಗ್ರಹಣದ ಸಮಯ ಯಾವಾಗ ಮತ್ತು ಯಾವಾಗ ಮುಗಿಯುತ್ತದೆ, ಆರಂಭಕಾಲ ಮತ್ತು ಮೋಕ್ಷಕಾಲ, ಹೀಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ದೇವರ ಮೇಲೆ ನಂಬಿಕೆ ಇದ್ದರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ವರ್ಷದ ಮೊದಲ ಚಂದ್ರಗ್ರಹಣ ಹೊಸ್ತಿಲಲ್ಲಿದೆ. ಈ ಅಪರೂಪದ ಖಗೋಳ ಘಟನೆಯು ಜನಸಾಮಾನ್ಯರ ಬದುಕಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುವುದರಿಂದ ಎಲ್ಲರ ಆಸಕ್ತಿ ಕುತೂಹಲ ಚಂದ್ರಗ್ರಹಣದತ್ತ ನೆಟ್ಟಿದೆ. ಚಂದ್ರಗ್ರಹಣ ಎಂದರೇನು, ಈ ಬಾರಿ ಯಾವ ದಿನ ಸಂಭವಿಸಲಿದೆ, ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳೇನು, ಭಾರತದಲ್ಲಿ ಗೋಚರಿಸುವುದೇ ಸೂತಕ ಸಮಯವೇನು, ಮೇ 15-16ರಂದು ಪೂರ್ಣ ಚಂದ್ರಗ್ರಹಣಕ್ಕೆ ಜಗತ್ತು ಸಾಕ್ಷಿಯಾಗಲಿದೆ. ಹೀಗೆ ಕೆಂಪಾಗಿ ಕಾಣುವ ಚಂದ್ರನನ್ನು ಬ್ಲಡ್ ಮೂನ್ ಎನ್ನಲಾಗುತ್ತದೆ. ಈ ಬಾರಿ ಗ್ರಹಣದ ಸಂಪೂರ್ಣ ವಿದ್ಯಮಾನವು ಸುಮಾರು 5 ಗಂಟೆ 20 ನಿಮಿಷಗಳ ಕಾಲ ನಡೆಯಲಿದೆ. ಭಾರತೀಯ ಸಮಯ ತೆಗೆದುಕೊಂಡರೆ ಮೇ 15ರ ತಡರಾತ್ರಿ 9:40ಕ್ಕೆ ಗ್ರಹಣ ಆರಂಭವಾಗಿ ಮೇ 16ರಂದು ಬೆಳಿಗ್ಗೆ 12:20ರವರೆಗೆ ಗ್ರಹಣ ಇರಲಿದೆ. ರಾತ್ರಿ 10:23ರ ಹೊತ್ತಿಗೆ ಗ್ರಹಣ ತನ್ನ ಗರಿಷ್ಠ ಮಟ್ಟ ತಲುಪಲಿದೆ. ಗ್ರಹಣದ ಹಂತಗಳು ಎಲ್ಲರಿಗೂ ಏಕಕಾಲದಲ್ಲಿ ಸಂಭವಿಸುತ್ತವೆ, ಆದರೆ ಎಲ್ಲರೂ ಪೂರ್ಣ ಗ್ರಹಣವನ್ನ ನೋಡಲಾಗುವುದಿಲ್ಲ. ಹವಾಮಾನ ಅನುಕೂಲವಿದ್ದರೆ ಉತ್ತರ ಅಮೆರಿಕಾದ ಪೂರ್ವಾರ್ಧದ ವೀಕ್ಷಕರು ಮೇ 15ರ ಸಂಜೆ ಪ್ರಾರಂಭವಾಗುವ ಸಂಪೂರ್ಣ ಘಟನೆಗೆ ಸಾಕ್ಷಿಯಾಗುತ್ತಾರೆ. ಪೂರ್ವ ಕರಾವಳಿಗೆ ಸೂರ್ಯಾಸ್ತದ 2 ಗಂಟೆಗಳ ನಂತರ ಮತ್ತು ಮಧ್ಯ ಪಶ್ಚಿಮಕ್ಕೆ ಸೂರ್ಯಾಸ್ತದ ನಂತರ ಸುಮಾರು 1 ಗಂಟೆಯ ನಂತರ ಭಾಗಶಃ ಗ್ರಹಣ ಹಂತವು ಪ್ರಾರಂಭವಾಗುತ್ತದೆ. ಭಾರತದ ವಿಷಯಕ್ಕೆ ಬಂದರೆ ಈ ಗ್ರಹಣವು ಇಲ್ಲಿ ಗೋಚರಿಸುವುದಿಲ್ಲ, ಹಾಗಾಗಿ ಭಾರತದಲ್ಲಿ ಸೂತಕ ಸಮಯವೂ ಇರುವುದಿಲ್ಲ. ಯಾವಾಗಲೂ ಚಂದ್ರಗ್ರಹಣ ಹುಣ್ಣಿಮೆಯ ದಿನವೇ ಸಂಭವಿಸುವುದು, ಏಕೆಂದರೆ ಹುಣ್ಣಿಮೆ ಆಗುವುದೇ ಚಂದ್ರನು ಭೂಮಿಗೆ ವಿರುದ್ಧ ದಿಕ್ಕಿನಲ್ಲಿದ್ದಾಗ. ಆಗ ಸೂರ್ಯನು ಭೂಮಿಯ ದೃಷ್ಟಿಕೋನದಿಂದ ನೋಡಿದಂತೆ ಚಂದ್ರನ ಸಂಪೂರ್ಣ ಮುಖವನ್ನ ಬೆಳಗಿಸುತ್ತಾನೆ. ಚಂದ್ರನ ಕಕ್ಷೆಯು ಭೂಮಿಯದಕ್ಕಿಂತ ಸುಮಾರು 5 ಡಿಗ್ರಿಯಷ್ಟು ವಾಲಿರುತ್ತದೆ. ಹಾಗಾಗಿಯೇ ಸಾಮಾನ್ಯವಾಗಿ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುವುದಿಲ್ಲ, ಅದು ಅಪರೂಪಕ್ಕೆ ಬಿದ್ದಾಗ ಚಂದ್ರ ಗ್ರಹಣವೆನಿಸಿಕೊಳ್ಳುತ್ತದೆ. ಚಂದ್ರಗ್ರಹಣವನ್ನ ಬರಿಗಣ್ಣಿನಲ್ಲಿ ನೋಡಬಹುದಾಗಿದೆ. ಈ ಸಂದರ್ಭದಲ್ಲಿ ಸೂರ್ಯನು ನಿಮ್ಮ ಬೆನ್ನಿಗಿರುವುದರಿಂದ ಬರಿಗಣ್ಣಿನ ವೀಕ್ಷಣೆ ಅಪಾಯವೇನೂ ಇಲ್ಲ. ಹಾಗಿದ್ದು ಗ್ರಹಣ ಸಂದರ್ಭದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಜ್ಯೋತಿಷ್ಯ ಸಲಹೆ ಮಾಡುತ್ತದೆ. ಈ ಬಾರಿ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರವಾಗುತ್ತಿಲ್ಲವಾದ ಕಾರಣ ಚಂದ್ರಗ್ರಹಣ ನೋಡ ಬಯಸುವವರು ನಾಸಾವು ಈ ವಿದ್ಯಮಾನವನ್ನ ಲೈವ್ ಸ್ಟ್ರೀಮ್ ಮಾಡುವುದನ್ನ ವೀಕ್ಷಿಸಬಹುದು.